ಹಿರಿಯಾಪಟ್ಟಣ ತಾಲೂಕಿನ ರವಂದೂರು ಹೋಬಳಿಯ ಕೆ ಹರಳಹಳ್ಳಿ ಗ್ರಾಮಕ್ಕೆ ಸೇರುವ ಸರ್ವೆ ನಂಬರ್ ಎಂಟರಲ್ಲಿ ಹದಿನಾಲ್ಕು ಎಕರೆ ಗೋಮಾಳ ಜಮೀನು ಇದ್ದು ಇದನ್ನು ಕೆ ಹರಳಹಳ್ಳಿ ಗ್ರಾಮದ ದನಕರು ಕುರಿಗಳಿಗೆ ಮೇವು ಬೆಳೆಯಲು ಹಾಗೂ ಸ್ಮಶಾನಕ್ಕೆ ಮಂಜೂರು ಮಾಡಲಾಗಿತ್ತು ಆದರೆ ವಿಎಆರ್ಐ ಹಾಗೂ ಸರ್ವೆ ಅಧಿಕಾರಿಗಳು ಸರಿಯಾಗಿ ಪರಿಶೀಲನೆ ಮಾಡದೆ ಅನಧಿಕೃತವಾಗಿ ಕೋಮಲಪುರ ಗ್ರಾಮದ ಕೆಎಂ ಸ್ವಾಮಿ ಎಂಬುವರು ಅನುಭವದಲ್ಲಿ ಇಲ್ಲದಿದ್ದರೂ ಅವರಿಗೆ ಎರಡು ಎಕರೆ ಮೂವತ್ತೆಂಟು ಕುಂಟೆ ಸರ್ಕಾರಿ ಗೋಮಾಳ ಜಮೀನನ್ನು ಕೊಟ್ಟಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಪರಿಶೀಲನೆ ನಡೆಸಿ ಖಾತೆ ರದ್ದು ಮಾಡಬೇಕು ಎಂದು ಕೆ ಹರಳಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದರು ಇನ್ನು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಕೆಹರಳಹಳ್ಳಿ ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ಇರುವ ಐನೂರಕ್ಕೂ ಹೆಚ್ಚು ದನ ಕರುಗಳಿಗೆ ಮೇವು ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಮೈಸೂರು ರಾಜ್ಯರ ಕಾಲದಲ್ಲಿ ದನ ಮೇವು ಹಾಗೂ ಸ್ಮಶಾನಕ್ಕೆ ಮಂಜೂರು ಮಾಡಲಾಗಿತ್ತು ನೂರಾರು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ದನ ಕರು ಮೇಯಿಸಲು ಬಿಡಲಾಗಿತ್ತು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮಸ್ಥರು ಎಲ್ಲ ಸೇರಿ ಸರ್ಕಾರಿ ಸರ್ವೆ ಮಾಡಿಸಿ ಒತ್ತುವರಿ ತೆರವು ಮಾಡಿಸಿ ಸುತ್ತ ಕಾಲುವೆ ನಿರ್ಮಾಣ ಮಾಡಲಾಗಿತ್ತು ಆದರೆ ಕೆಲವು ಅಧಿಕಾರಿಗಳು ಹಣದ ಆಸೆಗೆ ಸರ್ಕಾರಿ ಗೋಮಾಳ ಜಮೀನನ್ನ ಸ್ವಾಮಿ ಎಂಬುವವರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅಮಾನತು ಮಾಡಬೇಕು ಹಾಗೂ ಸ್ವಾಮಿ ಅವರಿಗೆ ನೀಡಿರುವ ಖಾತೆಯನ್ನ ರದ್ದು ಮಾಡಿ ಗ್ರಾಮಕ್ಕೆ ದನಕರು ಮೇಯಿಸಲು ಬಿಟ್ಟುಕೊಡಬೇಕು ಈಗಾಗಲೇ ತಹಶೀಲ್ದಾರ್ ಅವರಿಗೆ ಉಪವಿಭಾಗ ಅಧಿಕಾರಿಗಳಿಗೆ ಲೋಕಾಯುಕ್ತರಿಗೆ ಜಿಲ್ಲಾಧಿಕಾರಿ ಅವರಿಗೆ ಪಶುಸಂಗೋಪನಾ ಇಲಾಖೆಯ ಸಚಿವ ಹಾಗೂ ಪಿರಿಯಾಪಟ್ಟಣ ತಾಲೂಕಿನ ಶಾಸಕ ಕೆ ವೆಂಕಟೇಶ್ ಅವರಿಗೂ ಮನವಿ ಪತ್ರ ನೀಡಿದ್ದೇವೆ ಎಂದು ಆಗ್ರಹಿಸಿದರು ಇನ್ನು ನಮ್ಮ ಗ್ರಾಮಕ್ಕೆ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಮಹಿಳೆಯರು ಮಕ್ಕಳು ಗ್ರಾಮದ ಎಲ್ಲ ಜನರು ದನಕರು ಮೇಕೆ ತಂದು ತಾಲೂಕು ಕಚೇರಿಯಲ್ಲಿ ಕಟ್ಟುಹಾಕಿ ಉಗ್ರವಾದ ಪ್ರತಿಭಟನೆ ಮಾಡುತ್ತೇವೆ ಎಂದು ಕೆ ಹರಳಹಳ್ಳಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದರು ದುಡ್ಡು ಕಾಸು ಕೊಟ್ಟು ಅವ್ರಿಗೆ ಅವರು ತಂತಿಕಲ್ ರಾತ್ರಿ ರಾತ್ರಿ ತಂತಿಕಲ್ ಹಾಕ್ಸೊಂಡು ನಮ್ಮ ಗೋಮಾಳವನ್ನ ಬಗೆ ಮಾಡ್ಕೊತಾ ಇದ್ದಾರೆ ಅದಕ್ಕೋಸ್ಕರ ನಾವ್ ಯಾವುದೇ ಕಾರಣದೇ ಈ ಜಮೀನನ್ನು ನಾವು ಬಿಟ್ಕೊಡಕ್ ತಯಾರಿಲ್ಲ ಸತ್ಯ ಮಾಡ್ತೀವಿ ಅಕೌಂಟ್ ಸಸ್ಪೆಂಡ್ ಮಾಡ್ಬೇಕು ಕೆಲಸ ತೆಗಿಬೇಕು ಅವ್ರನ್ನ ಮಲ್ಲಿಯಪ್ಪ ಮತ್ತು ಮತ್ತು ಲತಾಕೋಮ್ ಕೆ ಎಂ ಸ್ವಾಮಿ ಇವರಿಗೆ ಎರಡು ಎಕರೆ ಮೂವತ್ತೆಂಟು ಗುಂಟೆ ಜಮೀನನ್ನ ಅಕ್ರಮವಾಗಿ ಖಾತೆಯನ್ನ ಮಾಡಿಕೊಟ್ಟಿದ್ದಾರೆ